ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಇನ್ನು ಸಂಜೆಗೆ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಫೈರ್ ಕ್ಯಾಂಪ್ ಮಾಡಿದ್ದೀವಿ. ವಿಡಿಯೋ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ, ರಿಯಲಿ ಎಂಜಾಯ್ ಮಾಡ್ತೀರಾ. ಬೈಕ್ ಕೊಡ್ತಿದ್ದಾಳೆ ಪಲ್ಲವಿ. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ನಾನು, ನನ್ನ ಸಿಸ್ಟರ್ಸು ಮತ್ತು ಎಲ್ಲ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಗಿರ್ಜಮ್ಮ ಮತ್ತು ಬೃಂದರ್ ಮನೆಗೆ ಟೀ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಟೀ ಕುಡ್ಕೊಂಡು ಬರೋಣ, ಹಂಗೆ ಒಂದು ಬೈಕ್ ರೈಡ್ ಹೋಗೋಣ, ಫ್ರೆಶ್ ಅಪ್ ಆಗ್ತೀವಿ ಅಂದ್ಬಿಟ್ಟು ಹೋಗಿದ್ದೀವಿ. ಅದಾದಮೇಲೆ ಟೀ ಎಲ್ಲ ಕುಡ್ಕೊಂಡು ಮನೆಯದೆಲ್ಲ, ನಾನು ಅಲ್ಲಿ ಟೀ ಕುಡ್ದಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅಲ್ಲಿಂದ ರಿಟರ್ನ್ ಮನೆಗೆ ಬಂದ್ವಿ. ಮನೆಗೆ ಬಂದ ಬರೋ ಹೊತ್ತಿಗೆಲ್ಲ ದೀಪ್ತಿ ಅಕ್ಕರ್ ಬಂದಿದ್ದರು. ಇವರು ದೀಪ್ತಿ ಅಕ್ಕ ನಮ್ಮ ರಾಮಪ್ಪಾಜಿಯವರ ಮಗಳು. ತುಂಬ ದಿನವೇ ಆಗಿತ್ತು ಅವ್ರನ್ನ ಮೀಟ್ ಮಾಡಿ. ಆ್ಯಕ್ಚುಲಿ ಅವರು ಬರ್ಡೇ ಅಂದರೆ ಮಧ್ಯಾಹ್ನ ಬರೋಕ್ಕಾಗಲಿಲ್ಲ ಬರ್ಡೇಗೆ, ಅದಕ್ಕೆ ಅವರು ನೈಟ್ ವಿಸಿಟ್ ಮಾಡಿದ್ದಾರೆ, ಮನೆಗೆ ಬಂದು ವಿಶ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಇಲ್ಲಿ ಅಜ್ಜಿ ಅಜ್ಜಿ ಬಾರು, ಇಲ್ಲಿ ಇಲ್ಲಿ ಅಜ್ಜಿ ತ ನಿಂತ್ಕೋ ಬಾ. ಅಜ್ಜಿ ತಂಗಿ, ಎಲ್ಲ ಸ್ಮೆಲ್ ಮಾಡಿ ಈ ಕಡೆ ನೋಡಿ, ನಮ್ಮೇ ಇದಾರೆ. ಆ್ಯಕ್ಚುಲಿ ದೀಪ್ತಿ ಅಕ್ಕ ನಮ್ಮ ರಾಮಪ್ಪಾಜಿಯವ್ರ ಮಗಳು, ನಮ್ಮ ಅಮ್ಮಂಗೆ ಚಿಕ್ಕಪ್ಪನ ಮಗಳಾಗಬೇಕು ಅಂದರೆ ನನಗೆ ಚಿಕ್ಕಮ್ಮ ಆಗ್ತಾರೆ. ನಮ್ಮ ಅಮ್ಮನ ತಂಗಿ ನನಗೆ ಚಿಕ್ಕಮ್ಮ ಆಗ್ತಾರೆ, ಚಿಕ್ಕಮ್ಮ ಚಿಕ್ಕಪ್ಪ. ಆದರೆ ಅವರು ಒಂದೇ ಏಜ್ ಗ್ರೂಪ್ನವರು, ನಮ್ಮ ಏಜ್ ನಮಗಿಂತ ಒಂದು 2-3 ವರ್ಷಕ್ಕೆ ದೊಡ್ಡವ್ರು ಅಷ್ಟೇ. ನನಗೆ ದೀಪ್ತಿ ಅಕ್ಕ ಮತ್ತು ಅವ್ರ ಹಸ್ಬೆಂಡ್ ಬಂದಿದ್ದು ತುಂಬಾ ಖುಷಿ ಆಯಿತು. ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ. ಒಂದು ಓಲ್ಡ್ ಮೆಮೊರೀಸ್ಗಳಿಗೆಲ್ಲ ಹೋಗಿದ್ವಿ, ಎಲ್ಲ ಓಲ್ಡನ್ ಡೇಸು ಅಂದರೆ ಚೈಲ್ಡ್ಹುಡ್ ಡೇಸ್ನೆಲ್ಲ ಮಾತಾಡಿಕೊಂಡು ಖುಷಿಯಿಂದ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ತುಂಬ ಖುಷಿ ಆಯಿತು ದೀಪ್ತಿ ಅಕ್ಕ ನೀವು ಬಂದು ಪಾಪುಗೆ ವಿಶ್ ಮಾಡಿದ್ದು. ಟೈಮ್ ಇಲ್ಲ ಅಂದ್ರೂ ನಮಗೋಸ್ಕರ ಫ್ರೀ ಮಾಡ್ಕೊಂಡು ಬಂದು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿ. ತುಂಬಾ ಖುಷಿ ಆಯಿತು ದೀಪ್ತಿ ಅಕ್ಕ ನೀವು ಬಂದಿದ್ದು. ಇಡೀ ಫ್ಯಾಮಿಲಿ ಖುಷಿ ಪಟ್ಟಿದ್ದೀವಿ ನೀವು ಬಂದಿದ್ದಕ್ಕೆ, ತುಂಬ ಥ್ಯಾಂಕ್ಸ್. ಹಾಗೆ ಅವರು ದೀಪ್ತಿ ಅಕ್ಕರು ಡ್ಯೂಟಿ ಇದೆ ಅಂದ್ಬಿಟ್ಟು ನೈಟೇ ಹೊರಟುಬಿಟ್ರು. ಆಮೇಲೆ ನಮ್ಮ ಫ್ಯಾಮಿಲಿ ಫೈರ್ ಕ್ಯಾಂಪ್ ಮಾಡಿದ್ದೀವಿ. ತುಂಬ ಎಂಜಾಯ್ ಮಾಡ್ತೀರಾ, ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ನೀವು ಎಂಜಾಯ್ ಮಾಡ್ತೀರಾ. ಇದು ಯಾವ ಸ್ಟೆಪ್ಪು? ಸರ್ಕಾರ
ಆಯ್ಕೊಂಡು
ترجمة
ರೌಂಡ್ ರೌಂಡ್ ನೋಡಿ ಎಲ್ಲಾದ್ರೂ ಕಷ್ಟ ಸಾಕು ಬಂದು Oh,
Thank you.
ಬರ್ಡೇ ಆದ ಸಂಜೆನೆ ನಾವು ಫೈರ್ ಕ್ಯಾಂಪ್ ಮಾಡಿದ್ದು. ಇಲ್ಲಿಗೆ ನಮ್ಮ ಋಷಾಂಕ್ ರಾಜ್ ಬರ್ಡೇ ಲಾಗ್ ಕಂಪ್ಲೀಟ್ ಆಯ್ತು. ಈಗಂತೂ ಎಲ್ಲರೂ ಅವ್ರ ಓನ್ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಈ ಥರದ್ದೊಂದು ಫ್ಯಾಮಿಲಿ ಇವೆಂಟ್ ಇರ್ಬೋದು, ಫ್ಯಾಮಿಲಿ ಪ್ರೋಗ್ರಾಮ್ಗಳಿಗೆ ಮಾತ್ರನೇ ಎಲ್ಲ ಸೇರೋದು. ಆ ಟೈಮಲ್ಲಿ ಈ ಥರದ್ದು ಒಂದು ಫೈರ್ ಕ್ಯಾಂಪ್ ಮಾಡಿ ಎಂಜಾಯ್ಮೆಂಟ್ ಮಾಡಿದ್ರೆ ನಮಗೂ ಮೈಂಡ್ ಫ್ರೆಶ್ ಆಗುತ್ತೆ, ಹಾಗೆ ಒಂದು ಮೆಮೊರಿ ಕೂಡ ಉಳ್ಕೊಳ್ಳುತ್ತೆ ಅಲ್ವಾ. ಹಾಗೆ ನಮ್ಮ ಇಡೀ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತೂ ಸೂಪರ್ ಆಗಿತ್ತು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ ಈ ಫೈರ್ ಕ್ಯಾಂಪಲ್ಲಿ, ಸಖತ್ತಾಗಿ ಕುಣಿದಿದ್ದೀವಿ. ನಾಳೆ ಬೆಳಗ್ಗೆ ಆದರೆ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ಬಿಡ್ತೀವಿ. ಇದೊಂದು ಮೆಮೊರಿ ಅಷ್ಟೇ, ಎಂಟೈರ್ ಫ್ಯಾಮಿಲಿ ಎಂಜಾಯ್ ಮಾಡಿದ್ದೀವಿ. ನೀವು ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬಾ ಬಾಯ್.